ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಚಂಚಲ್ ಮೀಡಿಯಾ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ಕೆಂಪು ಐಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಶೇಷ ಸುದ್ದಿ ಏನೆಂದರೆ, ಲಾರ್ಡ್ಸ್ ಮೈದಾನದಲ್ಲಿ ಇತಿಹಾಸ ಸೃಷ್ಟಿಸಿದ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ 151 ರನ್ಗಳ ಗೆಲುವು. ಬೌಲರ್ಗಳ ಬಲದ ಮೇಲೆ ಟೀಮ್ ಇಂಡಿಯಾ ಬ್ರಿಟಿಷರಿಗೆ 2 ಸೆಷನ್ಗಳನ್ನು ಆಡಲು ಅವಕಾಶ ನೀಡಲಿಲ್ಲ ಮತ್ತು ಅವರನ್ನು 151 ರನ್ಗಳಿಂದ ಸೋಲಿಸಿತು. ಲಾರ್ಡ್ಸ್ ಮೈದಾನದಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು ಬರೋಬ್ಬರಿ 151 ರನ್ಗಳಿಂದ ಸೋಲಿಸಿತು. ಲಾರ್ಡ್ಸ್ ಟೆಸ್ಟ್ನ ಕೊನೆಯ ದಿನದಂದು ಬೌಲರ್ಗಳ ಬಲದ ಮೇಲೆ ಟೀಮ್ ಇಂಡಿಯಾ ಬ್ರಿಟಿಷರಿಗೆ 2 ಸೆಷನ್ಗಳನ್ನು ಆಡಲು ಅವಕಾಶ ನೀಡಲಿಲ್ಲ. ಈ ಗೆಲುವಿನೊಂದಿಗೆ ಭಾರತ ತಂಡ 5 ಟೆಸ್ಟ್ಗಳ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ಮೊದಲ ಟೆಸ್ಟ್ ಡ್ರಾ ಆಗಿತ್ತು. ಭಾರತ ಗೆಲ್ಲಲು 272 ರನ್ಗಳ ಗುರಿ ನೀಡಿತ್ತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ ತಂಡವನ್ನು 120 ರನ್ಗಳಿಗೆ ಆಲ್ಔಟ್ ಮಾಡಲಾಯಿತು. ಬುಮ್ರಾ ಮತ್ತು ಶಮಿ ಮೊದಲ 2 ಓವರ್ಗಳಲ್ಲಿ ಇಂಗ್ಲೆಂಡ್ ತಂಡದ ಆರಂಭಿಕರಿಬ್ಬರನ್ನು ಪೆವಿಲಿಯನ್ಗೆ ಕಳುಹಿಸುವ ಮೂಲಕ ಭಾರತಕ್ಕೆ ಉತ್ತಮ ಆರಂಭ ನೀಡಿದರು. ಇಂಗ್ಲೆಂಡ್ 2 ವಿಕೆಟ್ಗೆ 1 ರನ್ ಗಳಿಸಿತು. ಶಮಿ ಶೀಘ್ರದಲ್ಲೇ ಭಾರತಕ್ಕೆ ಹಸೀಬ್ ಹಮೀದ್ ವಿಕೆಟ್ ನೀಡುತ್ತಿದ್ದರು, ಆದರೆ ರೋಹಿತ್ ಶರ್ಮಾ ಸ್ಲಿಪ್ಗಳಲ್ಲಿ ಅವರ ಸುಲಭ ಕ್ಯಾಚನ್ನು ಕೈಬಿಟ್ಟರು. ರೂಟ್ ಮತ್ತು ಬಟ್ಲರ್ ಅಸಮಾಧಾನಗೊಂಡರು. ಆದಾಗ್ಯೂ ಹಮೀದ್ ಕೇವಲ 9 ರನ್ ಗಳಿಸಿದ್ದರಿಂದ ಈ ತಪ್ಪು ಭಾರತಕ್ಕೆ ಹೆಚ್ಚು ದುಬಾರಿಯಾಗಲಿಲ್ಲ. ನಂತರ ಬೆರೆಸ್ಟೋಬ್ ವಿರುದ್ಧ ಇಶಾಂತ್ ಮಾಡಿದ ನಂಬಲರ್ಹ ಮನವಿಯನ್ನು ಅಂಪೈರ್ ತಿರಸ್ಕರಿಸಿದರು, ಆದರೆ DRSನಲ್ಲಿನ ನಿರ್ಧಾರವು ಭಾರತದ ಪರವಾಗಿ ಹೋಯಿತು. ಚಹಾ ಸಮಯಕ್ಕೆ ಮುಂಚೆಯೇ ಈ ವಿಕೆಟ್ ಸಿಕ್ಕಿತು. ಈ ಕಾರಣದಿಂದಾಗಿ ಸ್ಕೋರ್ 4 ವಿಕೆಟ್ಗೆ 67 ರನ್ ಆಗಿತ್ತು. ಭಾರತದ ಗೆಲುವಿನ ಹಾದಿಯಲ್ಲಿ ಕ್ಯಾಪ್ಟನ್ ಜೋ ರೂಟ್ ದೊಡ್ಡ ಅಡ್ಡಿಯಾಗಿದ್ದರು, ಆದರೆ ಟಿ ವಿರಾಮದ ನಂತರ ಜಸ್ಪ್ರೀತ್ ಬುಮ್ರಾ ರೂಟ್ ಬಳಿ ಪಡೆದರು. ಜೋಸ್ ಬಟ್ಲರ್ ಕೂಡ ಬೇಗ ಔಟಾಗೋದರಲ್ಲಿದ್ದರು, ಆದರೆ ಕೊಹ್ಲಿಗೆ ಅವರ ಕ್ಯಾಚ್ ಹಿಡಿಯಲು ಸಾಧ್ಯವಾಗಲಿಲ್ಲ. ನಂತರ ಮೊಯಿನ್ ಅಲಿ ಮತ್ತು ಸ್ಯಾಮ್ ಕುರ್ರನ್ ಅವರನ್ನು ಮೊಹಮ್ಮದ್ ಸಿರಾಜ್ ಸತತ 2 ಎಸೆತಗಳಲ್ಲಿ ಬಲಿ ಪಡೆದರು. ಶಮಿ ಬುಮ್ರಾ ಅರ್ಧಶತಕದ ಜೊತೆಯಾಟದ ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಭಾರತಕ್ಕೆ ಬಯಸದೆ ಬಂದ ಭಾಗ್ಯದಂತೆ ಶಮಿ ಮತ್ತು ಬುಮ್ರಾ ಆಸರೆಯಾಗಿದ್ದಾರೆ. ಈ ಇಬ್ಬರು ಜೊತೆಗೂಡಿ 77 ರನ್ಗಳ ಜೊತೆಯಾಟ ಆಡಿದರು. ಅಲ್ಲದೆ ಮೊಯಿನ್ ಅಲಿ ಓವರ್ನ 2ನೇ ಎಸೆತದಲ್ಲಿ ಜೋ ರೂಟ್ ಬುಮ್ರಾ ಕ್ಯಾಚ್ ಕೈಬಿಟ್ಟರು. ಇದು ಕೂಡ ಭಾರತಕ್ಕೆ ನೆರವಾಯಿತು. ಜಸ್ಪ್ರೀತ್ ಬುಮ್ರಾ ಅದೇ ಓವರ್ನಲ್ಲಿ 3ನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡರು ಮತ್ತು ಇದರೊಂದಿಗೆ ಬುಮ್ರಾ ಮತ್ತು ಶಮಿ ಅರ್ಧಶತಕದ ಜೊತೆಯಾಟವು ಪೂರ್ಣಗೊಂಡಿತು. ಶಮಿ 2ನೇ ಅರ್ಧಶತಕ, ಮೊಯಿನ್ ಅಲಿ ಅವರ ಓವರ್ನಲ್ಲಿ ಮೊಹಮ್ಮದ್ ಶಮಿ ಅರ್ಧಶತಕ ಪೂರೈಸಿದರು. ಓವರ್ನ 3ನೇ ಎಸೆತದಲ್ಲಿ ಶಮಿ 2ನೇ ಎಸೆತದಲ್ಲಿ ಮಿಡ್ ವಿಕೆಟ್ನಲ್ಲಿ 1 ಬೌಂಡರಿ ಬಾರಿಸಿದರು. ಅದೇ ಸಮಯದಲ್ಲಿ ಅವರು ತಮ್ಮ ಮುಂದಿನ ಬಾಲ್ನಲ್ಲಿ 92 ಮೀಟರ್ ಸಿಕ್ಸರ್ ಬಾರಿಸುವ ಮೂಲಕ ಅರ್ಧಶತಕ ಪೂರೈಸಿದರು. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಶಮಿಗೆ 2ನೇ ಅರ್ಧಶತಕವಾಗಿದೆ. ಅವರು 57 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತು 5 ಬೌಂಡರ್ಗಳೊಂದಿಗೆ 50 ರನ್ ಪೂರೈಸಿದರು. ಈ ವಿಡಿಯೋ ನಿಮ್ಮ ಬಾಲಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಿದ್ರೂ ನಮ್ಮೊಂದಿಗೆ ಮಾತನಾಡಲು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.